ಮಲ್ಲಿಕಾರ್ಜುನ ಖರ್ಗೆ ಅವರ ಆ ಮಾತು ಈಗ ಬಿ ಜೆ ಪಿಯ ನಾಯಕರುಗಳಿಗೆ ಒಂದು ದೊಡ್ಡ ಬ್ರಹ್ಮಾಸ್ತ್ರವನ್ನು ಕೊಟ್ಟಂತಾಗಿದೆ ಈ ರೀತಿಯ ವೈಯಕ್ತಿಕ ಟೀಕೆ ಏನಿದೆ ಅದು ಚುನಾವಣೆಯ ಸಂದರ್ಭದಲ್ಲಿ ದುಬಾರಿ ಆಗುತ್ತೆ ಅನ್ನೋದು ಕಾಂಗ್ರೆಸ್ಗೆ ಈ ಹಿಂದಿನಿಂದಲೂ ಕೂಡ ಗೊತ್ತಿರುವಂತಹ ಪಾಠ ಆ ಪಾಠ ಗೊತ್ತಿದ್ರೂ ಕೂಡ ಪದೇ ಪದೇ ಅದೇ ರೀತಿಯ ಎಡವಟ್ಟನ್ನು ಕಾಂಗ್ರೆಸ್ ಮಾಡಿದೆ ಹಾಗಾದರೆ ಕಾಂಗ್ರೆಸ್ ಟೀಕೆಯ ಹಿಸ್ಟರಿ ಅಂತಹದ್ದು ಆ ಟೀಕೆಯಿಂದ ಕಾಂಗ್ರೆಸ್ಗಾದಂತಹ ನಷ್ಟ ಎಂಥದ್ದು ಅದನ್ನೇ ನೋಡ್ತಾ ಹೋಗೋಣ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಅವರನ್ನು ಸಾವಿನ ವ್ಯಾಪಾರಿ ಅಂತೇಳಿ ಜರಿದಿದ್ರು ಸೋನಿಯಾ ಗಾಂಧಿಯವರು ಗುಜರಾತ್ನಲ್ಲಿಯೇ ಲೋಕಸಭಾ ಚುನಾವಣೆಯಲ್ಲಿ ಘೋಧ್ರಾ ಘಟನೆಯನ್ನು ಉಲ್ಲೇಖಿಸಿ ಸೋನಿಯಾ ಅವರು ಟೀಕಿಸಿದರು ಟೀಕಿಸಿದ್ರ ಪರಿಣಾಮ ಏನಾಯಿತು ಇವರ ವೈಯಕ್ತಿಕ ಟೀಕೆಯನ್ನು ಹೇಗೆ ಮೋದಿ ಅಸ್ತ್ರವನ್ನಾಗಿ ಮಾಡಿಕೊಂಡ್ರು ಅನ್ನೋದು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯ ಫಲಿತಾಂಶದಲ್ಲಿ ನಮ್ಗೆ ಗೊತ್ತಾಯಿತು ಕಾ ಸೌದ್ಗರ್ ಎಂದಿದ್ದ ಸೋನಿಯಾ ಹೇಳಿಕೆಯನ್ನು ಭಾವನಾತ್ಮಕ ಅಸ್ತ್ರವನ್ನಾಗಿ ಮಾಡಿಕೊಂಡು ಗೆಲುವಿನ ಮೆಟ್ಟಿಲಾಗಿ ಮಾರ್ಪಾಡು ಮಾಡಿಕೊಂಡಿದ್ರು ಇದೇ ಪ್ರಧಾನಿ ನರೇಂದ್ರ ಮೋದಿಯವರು ಆ ಸಂದರ್ಭದಲ್ಲಿಯೇ ಕಾಂಗ್ರೆಸ್ಗೆ ಇದೊಂದು ಎಚ್ಚರಿಕೆಯ ಗಂಟೆ ಆಗಿತ್ತು ಅದಾದ ಮೇಲೂ ಕೂಡ ಪದೇ ಪದೇ ಈ ರೀತಿಯ ವೈಯಕ್ತಿಕ ದಾಳಿಯನ್ನ ಮಾಡಿ ಪಕ್ಷಕ್ಕೆ ನಷ್ಟವನ್ನು ಕಾಂಗ್ರೆಸ್ ನಾಯಕರುಗಳೇ ಮಾಡಿಕೊಳ್ತಾ ಇದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ಸೈನಿಕರ ರಕ್ತದ ದಲ್ಲಾಳಿ ಹೇಳಿ ಟೀಕಿಸಿದರು ರಾಹುಲ್ ಗಾಂಧಿಯವರು ಇದಕ್ಕೆ ತೀವ್ರ ಆಕ್ಷೇಪ ದೇಶದಲ್ಲಿ ವ್ಯಕ್ತವಾಗಿತ್ತು ಎರಡು ಸಾವಿರದ ಹದಿನೇಳರ ಗುಜರಾತ್ ಚುನಾವಣೆಯಲ್ಲಿ ಮೋದಿ ನೀಚ್ ಆದ್ಮಿ ಎಂದಿದ್ದ ಮಣಿಶಂಕರ್ ಅಯ್ಯರ್ ಇನ್ನು ಕೈ ನಾಯಕರ ನೀಚ ಟೀಕೆಯನ್ನು ಅಸ್ತ್ರ ಮಾಡಿಕೊಂಡು ಚುನಾವಣೆಯನ್ನು ಗೆದ್ದು ಬೀಗಿದ್ರು ಪ್ರಧಾನಿ ಮೋದಿ ಅವರು ಮೋದಿ ಕಬರ್ ಕುದೇಗಿ ಅಂದರೆ ಸಮಾಧಿಯನ್ನು ತೊಡ್ತೇವೆ ಎಂದಿದ್ದ ರಣದೀಪ್ ಸುರ್ಜೇವಾಲಾ ಅವರ ಹೇಳಿಕೆಯನ್ನು ಕೂಡ ಹೇಗೆ ಅಸ್ತ್ರವನ್ನಾಗಿ ಪ್ರಧಾನಿಗಳು ಮಾಡಿಕೊಂಡು ಅದನ್ನು ಹೇಗೆ ಕಾಂಗ್ರೆಸ್ಗೆ ತಿರುಗುಬಾಣವಾಗಿ ಬಿಟ್ಟಿದ್ರು ಅನ್ನೋದನ್ನು ಕೂಡ ನಾವು ಗಮನಿಸಿದ್ದೇವೆ ಕಾಂಗ್ರೆಸ್ಗೆ ಮುಜುಗರ ಉಂಟು ಮಾಡಿತ್ತು ಈ ಕಬರ್ ಕುದೇಗಿ ಸ್ಟೇಟ್ಮೆಂಟ್ ಮಹಾರಾಷ್ಟ್ರ ಚುನಾವಣೆಯ ವೇಳೆ ಕಾಂಗ್ರೆಸ್ ನಾಯಕರೊಬ್ಬರು ಮೋದಿಗೆ ನಾಯಿ ಸಾವು ಬರಲಿದೆ ಅಂತ ಹೇಳಿಕೆ ಕೊಟ್ಟಿದ್ದರು ಅದನ್ನು ಕೂಡ ಭಾವನಾತ್ಮಕವಾಗಿಯೇ ಬಳಸ್ಕೊಂಡಿದ್ರು ಇದೀಗ ಮೋದಿಯನ್ನು ವಿಷಸರ್ಪಕ್ಕೆ ಹೋಲಿಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಇದು ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ನಷ್ಟ ಆಗಬಹುದು ಮೈನಸ್ ಆಗಬಹುದು ಅನ್ನುವಂತಹ ಲೆಕ್ಕಾಚಾರ ಇದೆ